ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಬರುವುದಿಲ್ಲ ಯಡಿಯೂರಪ್ಪನವರೇ ನಮ್ಮ ನಾಯಕ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಅತ್ಯಂತ ಸಮರ್ಥವಾಗಿ ಇಡೀ ಕರ್ನಾಟಕ ರಾಜ್ಯ ಮೆಚ್ಚುವಂತೆ ಎಲ್ಲ ರಾಜಕಾರಣಿಗಳು ಹೆಮ್ಮೆ ಪಡುವಂತ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅವರೊಂದಿಗೆ ಒಟ್ಟಾಗಿ ಒಂದಾಗಿ ನಾವಿರುತ್ತೇವೆ ಮುಖ್ಯಮಂತ್ರಿಗಳು ನೀಡುವ ಕಾರ್ಯಸೂಚಿ ಅವರ ಚಟುವಟಿಕೆ ಮಾರ್ಗಸೂಚಿ ಆದೇಶವನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವ ಮೂಲಕ ಕೊರೋನಾ ಮುಕ್ತ ಕರ್ನಾಟಕ ಮಾಡಲು ಯಡಿಯೂರಪ್ಪನವರ ನೇತೃತ್ವ ನಾವೆಲ್ಲ ತೀರ್ಮಾನಿಸಿದ್ದೇವೆ ಅದರಲ್ಲಿ ಯಶಸ್ವಿಯಾಗುತ್ತೇವೆ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಈ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲಿದ್ದಾರೆ ಎಂಬ ಗೊಂದಲಕ್ಕೆ ಉತ್ತರವನ್ನ ನೀಡಿದ್ದಾರೆ ಯಡಿಯೂರಪ್ಪನವರು ಅತ್ಯಂತ ಸಮರ್ಥವಾಗಿ ಇಡೀ ಕರ್ನಾಟಕ ರಾಜ್ಯ ಮೆಚ್ಚುವಂತೆ ಮತ್ತು ನಾವೆಲ್ಲ ರಾಜಕಾರಣಿಗಳು ಹೆಮ್ಮೆ ಪಡುವಂತ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಒಟ್ಟಾಗಿ ಒಂದಾಗಿ ಇರ್ತೇವೆ ಮತ್ತು ಮುಖ್ಯಮಂತ್ರಿಗಳು ಯಾವುದಂತ ಕಾರ್ಯಸೂಚಿಯಂತೆ ಅವರ ಚಟುವಟಿಕೆಗಳು ಅವರ ಮಾರ್ಗಸೂಚಿಗಳು ಅವರ ಆದೇಶಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವ ಮೂಲಕ ಕೊರೋನಾ ಮುಕ್ತವಾದಂಥ ಕರ್ನಾಟಕ ಮಾಡಲಿಕ್ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅದರಲ್ಲಿ ಯಶಸ್ವಿ ಕೊಲ್ಲೂರು ದೇವಸ್ಥಾನದಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡುವ ಉದ್ದೇಶವಿತ್ತು ಆದರೆ ನಾನು ಸ್ಥಳ ಪರಿಶೀಲನೆಗೆ ಹೋಗಿದ್ದು ಅಲ್ಲಿ ಡಯಾಲಿಸಿಸ್ ಸೆಂಟರ್ ತೆರೆಯಲು ಸ್ಥಳದ ಅವಕಾಶದ ಕೊರತೆ ಇದೆ ಅದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆ ಮಾಡಲು ಸ್ಥಳವಿಲ್ಲ ಈ ಬಗ್ಗೆ ಡಿಎಚ್ಓ ಬಳಿ ಮಾತನಾಡಿದ್ದೇನೆ ತಾಲೂಕು ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಲು ಹೊಸ ಕಟ್ಟಡವಾಗುತ್ತದೆ ಆದರೆ ಕಟ್ಟಡ ನಿರ್ಮಾಣ ತಡವಾಗಲಿದೆ ಬದಲಿ ವ್ಯವಸ್ಥೆ ತಕ್ಷಣ ದೇವಸ್ಥಾನದಿಂದಲೇ ಮಾಡುತ್ತೇವೆ ಎಂದು ಹೇಳಿದರು ಡಯಾಲಿಸಿಸ್ ಸೆಂಟರ್ ಕೊಡಬೇಕು ಅಂತೇಳಿ ನಾವು ಒಂದು 25 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಆದರೆ ಇವತ್ತಲ್ಲಿ ನಾನು ಹೋಗಿ ನೋಡಿ ಬಂದಾಗ ಅಲ್ಲಿ ಸ್ಥಳದ ಅವಕಾಶಗಳು ಕಡಿಮೆ ಇತ್ತು ಡಯಾಲಿಸಿಸ್ ಸೆಂಟರ್ ಅಷ್ಟಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅದಕ್ಕೋಸ್ಕರ ತಾಲೂಕು ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿ ಹೊಸ ಬಿಲ್ಡಿಂಗ್ ಆಗ್ತದೆ ಅಂತೇಳುವಂಥ ಆಧಾರದಲ್ಲಿ ಸ್ಥಳಾವಕಾಶ ಸಿಕ್ಕರೆ ಮಾಡ್ಬೋದು ಅಂತ ತೀರ್ಮಾನ ಮಾಡಿದೆ ಒಂದು ಸಮುದಾಯ ಆಸ್ಪತ್ರೆಗಳಿಗೆ ಸ್ಥಳಾವಕಾಶ ಇವತ್ತು ನೋಡಿದೆ ನನಗಿಲ್ಲ ನಮ್ಮ ಟಿ ಎಚ್ ಹತ್ರ ಮಾತಾಡಿದಾಗ ಏನು ಸಿಗ್ತಾ ಇಲ್ಲ ಇನ್ನು ಆಸ್ಪತ್ರೆ ಆಗೋ ತಡ ಆಗುತ್ತೆ ಅಂತ ನಮ್ಮ ಬಿಲ್ಡಿಂಗ್ ಆಗಬೇಕಾದ್ರೆ ಮತ್ತೆ ತುಂಬ ಸಮಯ ಬೇಕಲ್ಲ ಬದಲಿ ವ್ಯವಸ್ಥೆ ಏನಾದರೂ ಆದರೆ ಕೂಡಲೇ ಮಾಡ್ತೇವೆ ನಮ್ಮ ದೇವಸ್ಥಾನದಿಂದ ಮಾಡ್ತೇವೆ ಶ್ರೀಜಿತ್ ವಿ ಫೋ ನ್ಯೂಸ್ ಉಡುಪಿ